ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಕೊನೆಯ ಶ್ರಾವಣ ಶನಿವಾರ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶನೇಶ್ವರ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಕೊನೆಯ ಶ್ರಾವಣ ಶನಿವಾರ ಪ್ರಯುಕ್ತ ಆದಿತ್ಯಾದಿ ನವಗ್ರಹ ಮೃತ್ಯುಂಜಯ ಹೋಮ, ಶನೇಶ್ವರ ಶಾಂತಿ ಹೋಮ ನಡೆಸಿ ಅನಂತರ ಪೂರ್ಣಾಹುತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯ ಶ್ರಾವಣ ಶನಿವಾರ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿ ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಅನಂತರ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಬರುವ ಸೋಮವಾರದಂದು ಸ್ವಾಮಿಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವೈಭವ ಉತ್ಸವದಲ್ಲಿ ಸ್ವಾಮಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದೆಂದು ದೇವಸ್ಥಾನದ ಪ್ರಮುಖರು ತಿಳಿಸಿದ್ದಾರೆ. ನಾವು ಇಲ್ಲಿಗೆ ಸುಮಾರು 20 ವರ್ಷದಿಂದ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ. ಈ ದೇವಸ್ಥಾನ, ಈ ಸಣ್ಣ ದೇವಸ್ಥಾನದಿಂದ ಇಲ್ಲಿವರೆಗೂ ನಾವು ಎಲ್ಲ ಭಕ್ತಾದಿಗಳ ಕಡೆಯಿಂದ ಸ್ವಾಮಿಗಳ ಅಪ್ಪಣೆ ಮೇರೆಗೆ ಎಲ್ಲರ ಹತ್ರಲ್ಲೂ ನಾವು ಕಾಣಿಕೆಯನ್ನು ಪಡೆದು ಈ ದೇವಸ್ಥಾನವನ್ನು ಈ ಮಟ್ಟಕ್ಕೆ ಬೆಳೆಸೋದ್ರಲ್ಲಿ ಇವರು, ನಮ್ಮ ರಾಜಣ್ಣವರು, ಬಹಳ ಶ್ರಮ ವಹಿಸಿದ್ದಾರೆ. ಅದೇ ರೀತಿ ಈಗ ದೇವಸ್ಥಾನದ ಬಲಭಾಗದಲ್ಲಿ ವಿನೂತನವಾದಂಥ ಅಷ್ಟಭುಜಾಕೃತಿಯ ನವಗ್ರಹಗಳ ದೇವಸ್ಥಾನವನ್ನು ಸಹ ಮಾಡಿಸ್ತಾ ಇದ್ದಾರೆ. ಆ ದೇವಸ್ಥಾನಕ್ಕೆ ಸುಮಾರು 4 ಕೋಟಿ ಅಂದಾಜು ವೆಚ್ಚ ಅಂತ ಅನ್ಕೋಬೋದಾಗಿದೆ. ಆ ದೇವಸ್ಥಾನಕ್ಕೆ ಸದ್ಭಕ್ತರುಗಳೆಲ್ಲ ತಮ್ಮ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಇಲ್ಲಿ ಕಾಣಿಕೆಯನ್ನು ಮುಸ್ಲಿಂ ಮಾಡ್ತಾ ಇದ್ದೇವೆ. ಅದು ಚಂದಾರಸಿತಿಯನ್ನು ಹರಿದು ಮತ್ತೆ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದವನ್ನು ಸಹ ನೀಡ್ತಾ ಇದ್ದೇವೆ. ಪ್ರತಿ ಶನಿವಾರ ಇಲ್ಲಿ ಅನ್ನಸಂತರ್ಪಣೆಯನ್ನು ಮಾಡಿಸ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಸಹ ಅನ್ನಸಂತರ್ಪಣೆಯನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಇದು ಒಂದು ಪುಣ್ಯಕ್ಷೇತ್ರ ಆಗಬೇಕು ಅನ್ನೋದು ಇವರ ಮಹಾ ಅಭಿಲಾಷೆ. 11ನೇ ತಾರೀಕು ಈ ಸ್ವಾಮಿಯನ್ನು ನಗರ ಪ್ರದರ್ಶನೆಗಾಗಿ ಕಳಿಸ್ತಾ ಇದ್ದಾರೆ. ಇಲ್ಲಿಗೆ ಹಲವಾರು ಸಾಂಸ್ಕೃತಿಕ ರಾಯಭಾರಿಗಳನ್ನು ಕರೆಸಿ ದೇವರ ಮುಂದೆಗಡೆ ಮೆರವಣಿಗೆಯನ್ನು ಮಾಡಿಸ್ಕೊಳ್ತಾ ಈ ತುಮಕೂರು ನಗರದ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಸ್ತಾ ಇದ್ದಾರೆ. ಇದು ಇಲ್ಲಿಗೆ ಮುಗಿಯುತ್ತೆ. ಈ ಉತ್ಸವದಲ್ಲಿ ವಿವಿಧ ಜಾನಪದ ಕಲಾಮೇಳಗಳು ಪಾಲ್ಗೊಳ್ಳಲಿದೆ ಎಂದು ತಿಳಿಸಿದರು. ಇದೇ ದೇವಸ್ಥಾನದ ಪಕ್ಕದಲ್ಲಿ ನವಗ್ರಹಗಳ ದೇವಾಲಯ ಪೂರ್ಣಗೊಂಡಿದ್ದು, ಆದಿತ್ಯಾದಿ ನವಗ್ರಹಗಳು, ಅಷ್ಟದಿಕ್ಪಾಲಕರು, 27 ನಕ್ಷತ್ರ ದೇವತೆಗಳು ಪ್ರತಿಷ್ಠಾಪನೆಗೊಳ್ಳಲಿದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಸ್ನೇಹ ಸಂಗಮ ಸೌಹಾರ್ದ ಪತ್ತಿನ ಸಹಕಾರ ಸಂಘದ 15ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಅಧ್ಯಕ್ಷ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರುಗಳು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ಅನಂತರ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ತದನಂತರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೆರವೇರಿಸಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷ ಎಚ್ಆರ್ ನಾಗೇಶ್, ನಿರ್ದೇಶಕರುಗಳಾದ ಮೃತ್ಯುಂಜಯ, ಕೆಎಸ್ ಸುರೇಶ್ ಸೇರಿದಂತೆ ನಿರ್ದೇಶಕರುಗಳು ಹಾಜರಿದ್ದರು. ಬಂಜೆತನ ಮುಕ್ತ ಕರ್ನಾಟಕಕ್ಕಾಗಿ ಎನ್ಜಿಒ ಸಂಸ್ಥೆಯು ಗ್ರಾಮೀಣ ಜನರಿಗೆ ಅರಿವು ಮೂಡಿಸಲು ಹಳ್ಳಿ ಹಳ್ಳಿಗೆ ತೆರಳಿ ಬೀದಿ ನಾಟಕಗಳನ್ನು ಪ್ರದರ್ಶಿಸುತ್ತಿದೆ ಎಂದು ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ದೀಪಕಾರ್ ಸಾಗರ್ ತಿಳಿಸಿದರು. ಬಂಜೆತನ ಒಂದು ಶಾಪವಲ್ಲ, ಆಧುನಿಕ ಚಿಕಿತ್ಸೆ ಮೂಲಕ ಪ್ರತಿ ಹೆಣ್ಣು ತಾಯ್ತನವನ್ನು ಹೊಂದಬಹುದೆಂಬುದೇ ಎನ್ಜಿಒ ಸಂಸ್ಥೆ ಉದ್ದೇಶವಾಗಿದೆ ಎಂದು ದೀಪಕ್ ಆರ್ ಸಾಗರ್ ಅವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಕ್ಕಳಿಲ್ಲದ ದಂಪತಿಗಳು ಐವಿಎಫ್ ಸೆಂಟರ್ಗೆ ತೆರಳಿ ಸಂತಾನ ವೈಫಲ್ಯತೆಗಳಿಗೆ ಆಧುನಿಕ ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ತಮ್ಮ ತಂಡವು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ತೆರಳಿ ಈ ಬಗ್ಗೆ ಮನವರಿಕೆ ಮಾಡಲಾಗುತ್ತದೆ ಎಂದರು. ನಂತರದಲ್ಲಿ ಸರ್ಕಾರದ ನಮ್ಮ ಹೆಲ್ತ್ ಪ್ರೊಫೆಷನಲ್ ಇದರ ಬಗ್ಗೆ ಒಂದು ಬಂದುಕೊಂಡು ಸರ್ಕಾರ ಇದನ್ನ ಅಳವಡಿಸಿ ಅಂತ ಹೇಳ್ತಕ್ಕಂಥ 28 ಜಿಲ್ಲೆ ಮಾಡಿದ್ರಿ ಅದಲ್ಲ, ಯಾವ ಜಿಲ್ಲೆನಲ್ಲಿ ಹೆಚ್ಚು ಈ ಥರ ಸಮಸ್ಯೆ? ನಾವು ಈಗ ನೋಡಿದಾಗ ನಮಗೆ ಮೈಸೂರಿನ ನಂಜನಗೂಡಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ನಾವು ರೆಸ್ಪಾನ್ಸ್ ತೊಂದರೆ ಎಲ್ಲಿದೆ? ಅದೇ ಮೈಸೂರಿನ ನಂಜನಗೂಡಲ್ಲಿ ಯಾಕೆ ಅಂತ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ. ನಾವಲ್ಲಿ ಗ್ರಾಮದಲ್ಲಿ ಒಂದು ನಮ್ಮ ಎಲ್ಲ ಕಲಾವಿದರು ಹೋಗಿ ಮನೆ ಮನೆ ಭೇಟಿಯನ್ನು ನೀಡಿದಾಗ ಹೆಚ್ಚು ನಮಗೆ ಸಮಸ್ಯೆ ಕಂಡು ಬಂದಿರೋದು ನಂಜನಗೂಡು. ಆ್ಯಕ್ಚುಲಿ ಸರ್ಕಾರ ಹೇಳುತ್ತೆ ರಾಯಚೂರು ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುತ್ತೆ. ನೀವು ನೋಡಿದ್ರೆ ಎಲ್ಲ ಅಲ್ಲಿಂದ ನಂಜನ
ಅನಂತರ ಎನ್ಜಿಒ ಸಂಸ್ಥೆಯ ಬೀದಿ ನಾಟಕ ಪ್ರದರ್ಶಿಸಿತು. ಮೊಮ್ಮಕ್ಕಳು ಆಗಲಿ ಅಂತ ಆಸೆ ನಿಮಗೂ ಐತೆ, ಮಕ್ಕಳಾಗಲಿ ಅನ್ನೋ ಆಸೆ ನನಗೂ ಐತೆ. ಅದಕ್ಕೆ ಅವಳು ವ್ರತ ಎಲ್ಲ ಮಾಡೋಳೆ. ನಾನು ಎಲ್ಲ ದೇವಸ್ಥಾನ ಸುತ್ತಿದ್ದೀನಿ, ಹಾಸ್ಪಿಟ್ಲಲ್ಲೂ ಒಂದು ಎರಡು ಮಕ್ಕಳ ತೋರಿಸಿದ್ದೀನಿ. ಮಕ್ಕಳಾಗಿಲ್ಲ ನಮ್ಮ ಮನೆ ಬರ ಏನು ಮಾಡೋಕ್ಕಾಗ್ತದೆ? ಹಂಗಂದ್ಬಿಟ್ಟು ಮನೆಯಲ್ಲೇ ಕುತ್ಕೊಳ್ಳೋಕ್ಕಾಗ್ತದ? ಅಲ್ಲ ನಮಗೆ ನಿಂತು ಜ್ಞಾನ ಬರ್ತಾರೆ. ಹಾಂ, ಮತ್ತೆ ಕೂಲಿ ಹಾಳು ಬಂದವ್ರೆ, ಅವ್ರಿಗೆ ಇಟ್ಟು ಮಾಡೋಣ ಅಂತ ಹೇಳಲಿಲ್ಲ ನಿಮಗೆ. ನೀನು ನೋಡಿದ್ರೆ ಇಲ್ಲಿ ಜಗಳ ಕಾಯ್ಕೊಂಡ್ಬಿಟ್ಟಿದ್ದೀವಿ ಅಮ್ಮನ ಜೊತೆಗೆ. ಅಲ್ಲ ಕಣ, ಈಗ ಅರವತ್ತಾರು ಅರ್ಧ ಮೂಡ ಅನ್ನೋಕ್ಕಾಗ್ತಿಲ್ಲ. ಬೆಳಿಗ್ಗೆ ಅಂದ್ರೆ ಮಕ್ಕಳ ಮಕ್ಕಳು 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 ಅಂತ ಸಂತೆಬೀದಿಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅವರಿಗೆ ಬ್ರಹ್ಮ ರಥೋತ್ಸವವನ್ನು ಭಕ್ತಿ ಮತ್ತು ಶ್ರದ್ಧಾನುಪೂರ್ವಕವಾಗಿ ನೂರಾರು ಭಕ್ತರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು.
ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಅನೇಕ ಭಕ್ತಾದಿಗಳ ಶ್ರದ್ಧಾ ಕೇಂದ್ರವಾಗಿದೆ. ಅನಾದಿ ಕಾಲದಿಂದಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸಕಲ ಪೂಜಾ ವಿಧಾನದೊಂದಿಗೆ ಬ್ರಹ್ಮ ರಥೋತ್ಸವವನ್ನು ನಡೆಸಲಾಗುತ್ತದೆ. ದೇವಾಲಯದ ಪುರೋಹಿತರು ವೇದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ತಾಲೂಕು ಆಡಳಿತ, ಪೊಲೀಸ್, ಧಾರ್ಮಿಕ ಮುಖಂಡರು ಹಾಗೂ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಶುಭ ಸಂದರ್ಭದಲ್ಲಿ ಭಗವಂತನಾಗಿರ್ತಕ್ಕಂಥ ಅಲಿವೇಲು ಮಂಗ ಪದ್ಮಾವತಿ ಸಮೇತನಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ವೈಭವ ಬ್ರಹ್ಮರೋತ್ಸವವನ್ನು ಕೆಲವು ವರ್ಷಗಳಿಂದ ನೆರವೇರಿಸಿಕೊಂಡು ಬಂದು ಭಕ್ತಾದಿಗಳ ಮನೋವಾಂಛಿತವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಏನಿರುತ್ತೆ ಕೋರಿಕೆಗಳು ಆ ಕೋರಿಕೆಗಳನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥ ಮಹಾನುಭಾವನಾಗಿರ್ತಕ್ಕಂಥ ಈ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಾದಿಗಳ ಒಂದು ಆಶ್ರಯದಲ್ಲಿ ಆ ಭಗವಂತನ ಒಂದು ರಾಜಬೀದಿಯಲ್ಲಿ ಬ್ರಹ್ಮರೋತ್ಸವವನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಕೊನೆಯ ಶ್ರಾವಣ ಮಾಸದಲ್ಲಿ ಆ ಭಗವಂತನ ಒಂದು ವೈಭವವಾಗಿರ್ತಕ್ಕಂಥ ರಾಜ ಬೀದಿಯಲ್ಲಿ ಆ ಭಗವಂತನನ್ನು ರಥೋತ್ಸವವನ್ನು ಮಾಡಿ ನಿನ್ನೆ ರಾತ್ರಿ ಕಲ್ಯಾಣೋತ್ಸವವನ್ನು ಮಾಡಿ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ನಮ್ಮ ಭಕ್ತಾದಿಗಳನ್ನೆಲ್ಲ ಕೋರಿಕೊಂಡು ಆ ಭಗವಂತನನ್ನು ಕೇಳ್ಕೊತ ಇದ್ದೀನಿ. ಲೋಕ ಕಲ್ಯಾಣಾರ್ಥಕವಾಗಿ ಈ ಭಗವಂತನನ್ನು ನಾವು ಕೇಳ್ಕೊಂಬೋದಿಷ್ಟೇ, ಎಲ್ಲರನ್ನೂ ಕೂಡ ಸುಖವಾಗಿ ಇಟ್ಟು ಕಾಪಾಡ್ಕೊಂಬರಬೇಕು, ಕಾಲಕ್ಕೆ ತಕ್ಕಂತೆ ಮಳೆಯನ್ನು ಬರ್ಸಿಸಬೇಕು, ಭಕ್ತಾದಿಗಳ ಒಂದು ಆಶ್ರಯವನ್ನು ನೀವು ತೆಗೆದುಕೋಬೇಕು, ಭಕ್ತಾದಿಗಳ ಒಂದು. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಗುಬ್ಬಿಪಟ್ಟಣ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ಶ್ರಾವಣ ಮಾಸದ ಶನಿವಾರದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗುಬ್ಬಿ ತಾಲೂಕಿನ ಒಂದು ವಿಶೇಷ ಶನಿ ಮಹಾತ್ಮ ದೇವಾಲಯವನ್ನು ಕುಂಬಯ್ಯನ ವಂಶಸ್ಥರು ಹಾಗೂ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಭಕ್ತಾದಿಗಳ ನೆರವಿನಿಂದ ಲಕ್ಷಾಂತರ ರು ವೆಚ್ಚದಲ್ಲಿ ಇಲ್ಲಿ ನಿರ್ಮಾಣವಾಗಿರುವ ಶ್ರೀ ಶನಿದೇವರು ಶಾಂತ ಸ್ವರೂಪಿಯಾಗಿ ಎಲ್ಲ ಭಕ್ತರನ್ನು ಹರಸುವ ದೈವಿಯಾಗಿದ್ದಾನೆ. ಶ್ರಾವಣ ಮಾಸದ ಶನಿವಾರ ಸೇರಿದಂತೆ ಪ್ರತಿ ಶನಿವಾರ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಶ್ರಾವಣ ಶನಿವಾರದಂದು ಇಡೀ ದೇವಾಲಯದಲ್ಲಿ ಹಣ್ಣು ಹಾಗೂ ಹೂವಿನಿಂದ ವಿಶೇಷ ಅಲಂಕಾರ ಮಾಡಿದ್ದು ಸಾವಿರಾರು ಭಕ್ತರು ದೇವಾಲಯದ ಕಡೆ ಆಗಮಿಸಿ ಪುನೀತರಾಗುತ್ತಿದ್ದಾರೆ. ಸರ್ವಂ ಶನೇಶ್ವರಾಯ ನಮಃ. ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯವು ಸುಮಾರು 100 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಾಗಿತ್ತು ಮತ್ತು ಈ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಶಿಥಿಲಾವಸ್ಥೆಯಲ್ಲಿತ್ತು. ಈ ಶಿಥಿಲಾವಸ್ಥೆಯಲ್ಲಿದ್ದಂಥ ದೇವಾಲಯವನ್ನು ಗುಬ್ಬಿಯ ಎಲ್ಲ ಭಕ್ತಾದಿಗಳು ಮತ್ತು ಶ್ರೀಮತಿ ಶ್ರೀ ಜಯಮ್ಮನವರು ಅವರ ಮಕ್ಕಳು ಎಲ್ಲರೂ ಸೇರಿ ಈ ದೇವಾಲಯದ ಜೀರ್ಣೋದ್ಧಾರವನ್ನು ಮತ್ತು ಭಕ್ತರ ಸಹಾಯದಿಂದ ಅಣ್ಣ ತಮ್ಮಂದಿರು ಎಲ್ಲರೂ ಭಕ್ತರ ಸಹಾಯದಿಂದ ಈ ಒಂದು ದೇವಸ್ಥಾನ ಭವ್ಯ ಮಂದಿರವನ್ನು ನಿರ್ಮಿಸುತ್ತಾರೆ. ಸುಮಾರು 2 ವರ್ಷಗಳ ಹಿಂದೆ ನಿರ್ಮಿಸುತ್ತಾರೆ. ಈ ದೇವಾಲಯಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಗರಿವೃಷಭ ದೇಶಿಕೇಂದ್ರ ಮಹಾಸ್ವಾಮಿಗಳು ಬಂದು ಈ ದೇವಸ್ಥಾನ ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಈ ಶಿಲೆ ಏನಿದೆ, ಶನೇಶ್ವರ ಸ್ವಾಮಿ ದೇವಸ್ಥಾನ ಶಿಲೆ ಏನಿದೆ, ತುಂಬ ಪುರಾತನವಾದ ಶಿಲೆ. ವಿಶೇಷ ಏನಂತಂದರೆ ಈ ಶಿಲೆಯಲ್ಲಿ ಶನೇಶ್ವರ ಸ್ವಾಮಿಯ ರೂಪದ ಬದಲು ವಿಷ್ಣುವಿನ ರೂಪದಲ್ಲಿ ಎಲ್ಲರಿಗೂ ಸಹ ಆ ಶನೇಶ್ವರ ಸ್ವಾಮಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅಂದರೆ ಕಾಣಿಸ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಈ ಶನೇಶ್ವರ ಸ್ವಾಮಿಯ ವಿಶೇಷ ಏನಂತಂದರೆ ಮಂದಹಾಸದಿಂದ ಬಂದಂಥ ಭಕ್ತರೆಲ್ಲರಿಗೂ ಸಹ ಮುಗುಳ್ನಗೆಯಿಂದ ಬರಮಾಡಿಕೊಂಡು ಅವರ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಮುಗುಳ್ನಗೆಯ ಸ್ವಾಮಿಯಾಗಿದ್ದಾನೆ. ಯಾವುದೇ ಮುಖ್ಯರೂಪ ಇಲ್ಲ ಮತ್ತು ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಸಹ ಸನ್ಮಂಗಳನ್ನು ಉಂಟು ಮಾಡಿ ಸಂತಾನ, ವ್ಯಾಪಾರ ಮತ್ತು ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಎಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥ ವಿಶೇಷವಾದ ಶಕ್ತಿಯನ್ನು ಉಳ್ಳಂತಹ ಶನೇಶ್ವರ ಸ್ವಾಮಿಯವರು ಇಲ್ಲಿ ನೆಲೆಸಿಕೊಂಡು ಬಂದಂಥ ಭಕ್ತರೆಲ್ಲರಿಗೂ ಸಹ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡ್ತಿದ್ದಾರೆ. ವಿಶೇಷವಾಗಿ ಶನಿವಾರ ದಿವಸ ಮಹಾದಾಸೋಹವನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ದಸೂಡಿ ಗ್ರಾಮದ ಸರ್ಕಾರಿ ಹಿರಿಯ ಪಾಠಶಾಲೆ ಶಿಕ್ಷಕ ಮೃತ್ಯುಂಜಯ ಅವರಿಗೆ ಶಿಕ್ಷಣ ಜ್ಞಾನ ಪತ್ರಿಕೆಯ ಜ್ಞಾನಜ್ಯೋತಿ ಪ್ರಶಸ್ತಿ ಲಭಿಸಿದೆ. ಸುದೀರ್ಘ 20 ವರ್ಷಗಳ ಕಾಲ ಸಾವಿರಾರು ಮಕ್ಕಳಿಗೆ ಜ್ಞಾನವನ್ನು ಉಣಬಡಿಸಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕ ಅನಿಸಿಕೊಂಡ ಹುಳಿಯಾರು ಹೋಬಳಿಯ ದಸೂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕ ಮೃತ್ಯುಂಜಯ ಅವರಿಗೆ ಶಿಕ್ಷಣ ಜ್ಞಾನ ಪತ್ರಿಕೆಯ ಜ್ಞಾನಜ್ಯೋತಿ ಪ್ರಶಸ್ತಿ ಲಭಿಸಿದೆ. ಶಿಕ್ಷಕ ಮೃತ್ಯುಂಜಯ ತುಮಕೂರು ನಗರದ ಕೂಗಳತೆಯಲ್ಲಿರುವ ಹಂಚಿಹಳ್ಳಿಯ ಸಿದ್ದಪ್ಪ ಮತ್ತು ಪಾರ್ವತಮ್ಮನವರ ಮಗನಾಗಿ 1/6/1967 ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಾದ ಹಂಚಿಹಳ್ಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಸಿದ್ಧಗಂಗಾ ಮಠ,
ಪದವಿ ಪೂರ್ವ ಶಿಕ್ಷಣವನ್ನು ತುಮಕೂರಿನಲ್ಲಿ ಮುಗಿಸಿದರು. ನಂತರ ತುಮಕೂರಿನ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಟಿಸಿಎಚ್ ತರಬೇತಿ ಪಡೆದರು. ತರಬೇತಿ ಪಡೆದು ಜೀವನ ನಿರ್ವಹಣೆ ಮಾಡಲು ಉದಯ ಟಿವಿ, ಕನ್ನಡ ಪ್ರಭಾ ಮತ್ತು ವಿಜಯವಾಣಿ ಪತ್ರಿಕೆಗಳಲ್ಲಿ ಛಾಯಾಗ್ರಾಹಕನಾಗಿ 1993 2003 ಸೇವೆ ಸಲ್ಲಿಸಿದರು. ಅನಂತರ 2003 ಡಿಸೆಂಬರ್ 17 ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ದೊರೆಯಿತು. ತಾಲೂಕು ಹುಳಿಯಾರು ಹೋಬಳಿ ಮರಿನಡು ಪಾಳ್ಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮೊದಲ ಶಿಕ್ಷಕ ವೃತ್ತಿ ಆರಂಭಿಸಿ 2015 ದಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡರು. ವಿಡಿಯೋ ಪಾಠ, ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬ, ನಲಿಕಲಿ ತರಗತಿ, ಬೇಸಿಗೆ ಶಿಬಿರ ಇವರ ಸೇವೆಯನ್ನು ಗುರುತಿಸಿ ಇಲಾಖೆಯಿಂದ ನೀಡುವ ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿ, ತುಮಕೂರಿನ ಸೂಫಾ ಸಂಸ್ಥೆಯವರ ರಾಜ್ಯ ಮಟ್ಟದ ಉತ್ತಮ ಪ್ರಶಸ್ತಿ ಅರಸಿ ಬಂದವು. ಈಗ ಶಿಕ್ಷಣ ಜ್ಞಾನ ಪತ್ರಿಕೆಯ ಪ್ರಶಸ್ತಿ ಲಭಿಸಿದ್ದು ಮೈಸೂರಿನಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಕಳೆದ 2 ವರ್ಷಗಳಿಂದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಆಗಿ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ ಐಪಿಎಸ್ ಅಧಿಕಾರಿ ಕುಶಾಲ್ ಚೋಕ್ಸೇರವರಿಗೆ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಮತ್ತು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಅವರು ಕಳೆದ 2 ವರ್ಷಗಳಿಂದ ಉತ್ತಮ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಲ್ಲದೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ಕಾಪಾಡಿಕೊಂಡು ಬಂದಿದ್ದಾರೆ. ಪೊಲೀಸರು ಸಾರ್ವಜನಿಕರ ಸಹಕಾರವಿಲ್ಲದೆ ಕರ್ತವ್ಯ ನಿರ್ವಹಿಸಲು, ಸಾರ್ವಜನಿಕರ ಪ್ರಾಣ ಆಸ್ತಿ ಮತ್ತು ಹಕ್ಕಿನ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಜನಜೀವನ ನಿರ್ಭಿತವಾಗಿ ಸಾಗುವಂತಾಗಲು ಪೊಲೀಸರೊಂದಿಗೆ ಸಾರ್ವಜನಿಕರ ಸಹಕಾರ ಅತಿ ಅವಶ್ಯಕ ಎಂದು ತಿಳಿಸಿದರು. ಸಾಹೇಬರದು 1 ತಿಂಗಳ ಕಡಿಮೆ 2 ವರ್ಷ ಸಂಪೂರ್ಣವಾಗಿದೆ. ಇದೊಂದು ಹಿಸ್ಟ್ರಿನೂ ಐತೆ. ಚಿಂತಾಮಣಿ ಸಬ್ ಡಿವಿಷನಲ್ಲಿ IPS ಆಫೀಸರ್ ಯಾರು 2 ವರ್ಷ ಇಲ್ಲಿ ಕರ್ತವ್ಯ ನಿರ್ವಹಿಸಿಲ್ಲ. ಕರ್ತವ್ಯ ನಿರ್ವಹಿಸೋದು ತುಂಬ ಕ್ಲಿಷ್ಟಕರ. ಆದರೆ ನಾವು ಒಂದು ನೋಡಿದಾಗ ಸಾಹೇಬರು ಪ್ರತಿಯೊಂದು ಪರಿಸ್ಥಿತಿಯನ್ನು ಯಾವುದೇ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿ ವರ್ತಿಸಿ ಗಂಭೀರ ಸ್ಥಿತಿಗಳನ್ನು ಸಹ ತುಂಬ ಸುಲಭವಾಗಿ ಅದನ್ನು ಬಗೆಹರಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇದೆಲ್ಲ ಹಿಸ್ಟ್ರಿ ಇದೆ. ಚಿಂತಾಮಣಿ ಸಬ್ ಡಿವಿಷನ್ ಒಂದು ಹಿಸ್ಟ್ರಿ ಇದೆ. ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಬಿಟ್ಟರೆ ನೆಕ್ಸ್ಟ್ ಕ್ರಿಟಿಕಲ್ ಸಬ್ ಡಿವಿಷನ್ ಅಂದರೆ ನಮ್ಮ ಸಬ್ ಡಿವಿಷನ್ ಇದು ಚಿಂತಾಮಣಿ ಸಬ್ ಡಿವಿಷನ್. ಇದರಲ್ಲಿ ಆದರೂ ಸಾಹೇಬರು ಯಾವತ್ತೂ ಗಾಬರಿಯಾಗದೆ ನಗನಗ್ತಾ ಸಿಬ್ಬಂದಿಗಳೊಡಗಿರದೆ ಒಳ್ಳೆ ಒಡನಾಟ ಮತ್ತು ಸಾರ್ವಜನಿಕರೊಂದಿಗೆ ಒಳ್ಳೆ ಒಡನಾಟ. ಆದರೆ ಸಾಹೇಬರು ಒಂದು ಮಧ್ಯಪ್ರದೇಶದಲ್ಲಿ ಜನಿಸಿ ಇಷ್ಟೊಂದು ಅದ್ಭುತವಾದ ಕನ್ನಡ ಕಲಿತರು. ಅವ್ರು ಬಂದಾಗ ಏನೂ ಅವರಿಗೆ ಅಷ್ಟೊಂದು ಕನ್ನಡ ಗೊತ್ತಿರಲ್ಲ. ಆದರೆ ಪ್ರತಿಯೊಂದು ಸಿಚುವೇಷನ್ನು ಪ್ರತಿಯೊಂದು ಹೊರಡು ಅಷ್ಟೊಂದು ಚೆನ್ನಾಗಿ ಅವ್ರ ಮೆಸೇಜ್ ಆಗಬೇಕಾದ್ರೆ ನಮ್ಮ ಕೈಯಲ್ಲಾಗಲ್ಲ. ನಾವು ಇಲ್ಲೇ ಹುಟ್ಟಿ ಬೆಳೆದವರು, ಅಷ್ಟೊಂದು ಅದ್ಭುತವಾದ ಪದಗಳಲ್ಲೆಲ್ಲ ಕಲಿತಿದ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ಸಾಹೇಬರಿಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಕಲಿತಿರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆಯ ಹೆಸರು ಗಳಿಸಿ FSL ಹೋಗ್ತಾ ಇದ್ದರೆ ಸಾಹೇಬರಲ್ಲಿ ವಿನಂತಿ, ನಮ್ಮ ಸಬ್ ಡಿವಿಷನ್ ನಮ್ಮ ಡಿಸ್ಟಿಕಲ್ಲಿ ಯಾವುದೇ ಒಂದು ರಿಪೋರ್ಟ್ಸ್ ಪೆಂಡಿಂಗ್ ಇದ್ದರೆ ಆದಷ್ಟು ಬೇಗ ನಮಗೆ ಸಹಕರಿಸಬೇಕು. ಹಾಗೂ ಅವರು ಹೋದಾಗ ಅಲ್ಲಿ ಅವರಿಗೆ ಒಳ್ಳೇದಾಗಬೇಕು ಅಂತ ಈ ಸಂದರ್ಭದಲ್ಲಿ ಬಾಗೇಪಲ್ಲಿ, ಶಿಡ್ಲಘಟ್ಟ, ದಿಬ್ಬೂರಹಳ್ಳಿ, ಬಟ್ಲಹಳ್ಳಿ, ಕೆಂಚಾರ್ಲಹಳ್ಳಿ ಸೇರಿದಂತೆ ಇತರೆ ಠಾಣೆಗಳ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.